ಈ ಮೂರ್ತಿಯನ್ನು ಕೆತ್ತಿದವನು ಮಾನವನಲ್ಲವೇ? ಸಮರ್ಥ ಜೈ ಜೈ ರಘುವೀರ ಸಮರ್ಥ. ಈ ತ್ರಿಲೋಕ ಸಹಿತ ಶಕ್ತಿಯನ್ನು ತೃಣೀಕರಿಸುವ ಈ ತ್ರಿಲೋಕಪದ ಸರಸಕ್ತನೆ ನೋಡ. ಮೂರೇ ಮೂರು ಬಾಣಗಳು ಮೂರು ಲೋಕವನ್ನು ತಿರುವೆ ಹಾಕಿ ಒಂದು ವೇಳೆ ಸಾಧ್ಯವಾಗದಿದ್ದರೆ ಒಂದು ಸಮಯ ಸಾಧ್ಯವಾಗದಿದ್ದರೆ ಅಗ್ನಿಯಲ್ಲಿ ಬಿದ್ದು ಭಗ್ನವಾಗುವುದು ಈ ಧ್ಯೇಯ. ಅತಿಯೇ ಸಾಧ್ಯವಾದರೆ ನಿನ್ನ ದಾಸಾನುದಾಸನಾಗುವೆ, ಶ್ರೀರಾಮನ ಸಾಕ್ಷಿಯಾಗಿ ಹೇಳುವೆ. ಎಲ್ಲಿರುವುದು ಕೃಷ್ಣ ಪ್ರತಿಮೆಯೋ? ಅಣ್ಣ, ಇನ್ನೆರಡು ಬಾಣಗಳು ಬಳಿದರು. ಒಂದನ್ನು ಕಳೆದುಕೊಂಡ ನೀನು ಎರಡನ್ನೂ ಕಳೆದುಕೊಳ್ಳುವೆ. ಒಂದರಲ್ಲಿ ಮಹಾಬ್ರಹ್ಮಾಂಡದ ಮಧ್ಯೆ ಬಿಂದು ಇರುವುದು, ಇದೇ ಒಂದು ವಿಶ್ವದ ಮೂಲ ತತ್ವ. ಪಾರ್ಥ, ರಾಮ ಬಾಣವು ಒಂದೇ. ರಾಮನ ಭಕ್ತನಾದ ನನಗೆ ಒಂದರಲ್ಲಿಯೇ ವಿಶ್ವ, ಒಂದರಲ್ಲಿಯೇ ವಿಶ್ವದ ವಿಸ್ತಾರ. ಏಕೆ ಪಾರ್ಥ, ಏಕೆ? ಪ್ರತಿಭೆಯು ಎಲ್ಲಿರುವುದು? ಪ್ರತಿಭೆಯು ಪ್ರೇತದಲ್ಲಿರಲಿ. ನಿಜವಾಗಿ ಶ್ರೀಕೃಷ್ಣನ ಸೆಳೆತನ ಆಗಿದ್ದರೆ ಆ ಸಾಕ್ಷಾತ್ ಶಂಕರ ಕೃಪಾದೃಷ್ಟಿಗೆ ಪಾತ್ರನಾಗಿ ಈ ಶಂಕರ ಕಟ್ಟುವ ಪ್ರಾಶುಪತಾಸ್ತ್ರವು ಪ್ರತಿಮೆಯು ಏಕೆ ಭೂಮಿಗಿಳಿಯಲಿಲ್ಲ? ಅದು ಅನಾಯಾಸವಾಗಿ ಅಗ್ನಿಕೊಂಡ ಸಿದ್ಧವಿದೆ. ಕಪೇಶ್ವರ ಈ ವಿರಾಟ ನಗರಕ್ಕೆ ಬಂದಿರುವ ರತ್ನ ಅಂತ ನಿವೇದಿಸು. ಗರ್ವಹರಣಕ್ಕೆ ಪರಿಪಕ್ವ ಕಾಲ. ಮಾನವ ದೇಹದಲ್ಲಿ ಪಂಚ ಮಹಾಭೂತಗಳು ಏಕೀಕರಣವಿರುವಂತೆ ಕಂಡು ಈ ಶಬ್ದದಲ್ಲಿ ಐವರ ಜೀವಿತಗಳು ಸಮಾವೇಶವಾಗಿರುತ್ತವೆ. ಇನ್ನುಳಿದ ನಾಲ್ವರಿಂದ ಆ ಪ್ರತಿಮೆಯನ್ನು ಪ್ರತಿಭಟಿಸಲು ಸಾಧ್ಯವಾಗದ ಮಾತ್ರಕ್ಕೆ ಕಪೇಶ್ವರ ಕಪ್ಪಾದ ಹೊದಿಕೆಯನ್ನು ಹರಿ ರಮಣೆ ಕಾಂತಿ ಭೂಮಿಗೆ
ಕಠಿಣ ಸ್ತ್ರೀ ಸಮಾಜವು ಯಾವಾಗಲೂ ಒಂದೇ ಕಾಲ್ಪಾಂತರ